ಗಂಗಾಧರ ಮೂರ್ತಿ ಅವರು ಗಂಗಾಧರ್ ಒಂದ್ ನಿಮಿಷ ಪ್ಲೀಸ್ ಡಿ ಕೆ ಶಿವಕುಮಾರ್ ಅವರ ಟಾರ್ಗೆಟ್ ಏನು ನನ್ನ ಪ್ರಶ್ನೆ ಈಗ ಒಂದು ಕ್ಲಾರಿಟಿ ನನಗೆ ಸಿಕ್ಕಿಲ್ಲ ಇವರು ಕನಕಪುರನ ಬೆಂಗಳೂರಿಗೆ ಸೇರಿಸ್ತಾರ ಇಡೀ ರಾಮನಗರ ಜಿಲ್ಲೆಯನ್ನ ಮರು ನಾಮಕರಣ ಮಾಡ್ತಾರ ಬೆಂಗಳೂರು ದಕ್ಷಿಣ ಅಂತ ಏನು ಅಂತಕ್ಕಂಥದ್ರ ಬಗ್ಗೆ ಅವ್ರ ಹತ್ರ ಕ್ಲಾರಿಟಿ ಇಲ್ಲ ಮಾಗಡಿ ಬಾಲಕೃಷ್ಣ ಹೇಳಿದ್ದೆ ಅವ್ರಿಗೆ ನಿಮ್ಮ ಅಂದ್ರೆ ಕುಮಾರಸ್ವಾಮಿ ಅವರ ಪಾರುಪತ್ಯವನ್ನ ರಾಮನಗರ ಜಿಲ್ಲೆನಲ್ಲಿ ಕೊನೆಗಾಣಿಸಬೇಕು ಅಂತಕ್ಕಂಥ ಲೆಕ್ಕಾಚಾರನ ಇಲ್ಲ ಒಂದು ನೋಡಿ ಸಾರ್ವಜನಿಕರು ಜನ ಮ ಜನ ತೀರ್ಮಾನ ಮಾಡಬೇಕೇ ಹೊರತು ನೀನು ಎಮ್ ಎಲ್ ಎ ಆಗಬೇಕಾ ನೀನು ಲೀಡ್ರ್ ಆಗಬೇಕಾ ಅನ್ನೋದನ್ನು ಜನ ತೀರ್ಮಾನ ಮಾಡೋದು ಈಗ ಆಲ್ರೆಡಿ ಎರಡು ಸಲ ಮುಖ್ಯಮಂತ್ರಿಯಾಗಿ ಜನನಾಯಕರಾಗೋಗಿದೆ ಹೊಸ್ದಾಗೇನು ಜನನಾಯಕರಾಗಬೇಕು ಜನಪ್ರತಿನಿಧಿ ಇದಾಗಬೇಕು ಅಂತ ಏನು ಫೇಮಸ್ ಆಗಬೇಕು ಅಂತ ಏನು ಆತಪಿ ಇಲ್ಲ ಯಾವ ಮನುಷ್ಯನಿಗೆ ಯಾವ ಅಧಿಕಾರ ಸಿಕ್ಕಾಗ ನಾನು ಈ ಕ್ಷೇತ್ರಕ್ಕೆ ಈ ಜಿಲ್ಲೆಗೆ ಏನು ಮಾಡಿದೆ ಅನ್ನೋದು ಇಂಪಾರ್ಟೆಂಟ್ ಎಂಟು ಬಾರಿ ಶಾಸಕರಾಗಿರ್ತಕ್ಕಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮೂರು ಬಾರಿ ಮಂತ್ರಿಗಳಾಗಿದ್ದಂಥದ್ದು ಪ್ರಭಾವಿ ಮಂತ್ರಿಗಳು ಎಸ್ ಎಂ ಕೃಷ್ಣ ಅವ್ರ ಗೌರ್ಮೆಂಟ್ ಅಲ್ಲಿ ಮತ್ತೆ ಸಿದ್ದರಾಮಯ್ಯವ್ರ ಗೌರ್ಮೆಂಟ್ ಅಲ್ಲಿ ಪ್ರಭಾವಿ ಮಂತ್ರಿಗಳಾಗಿದ್ದವರು ನೀವು ಮಾಡಿದಂಥ ಕೆಲಸಗಳು ರಾಮನಗರ ಜಿಲ್ಲೆಗೆ ಕನಕ್ಪುರಕ್ಕೆ ಏನು ಅಂತ ಹೇಳ್ಬೇಕು ಒಂದು ನೀವು ಏನ್ ಮಾಡಿದ್ರಿ ಅದರಲ್ಲೂ ನಿಮ್ಮ ಸಹೋದರರು ಕೂಡ ಎರಡು ಬಾರಿ ಎಂ ಪಿ ಎರಡು ಮೂರು ಬಾರಿನೂ ಎಂ ಪಿ ಹೌದಾ ಮೊದಲದಲ್ಲಿ ನಿಮ್ಮ ಕಝಿನ್ ಬ್ರದರ್ ಒಬ್ಬ ರವಿ ಎಂ ಎಲ್ ಸಿ ಎರಡು ಬಾರಿ ಇಷ್ಟೆಲ್ಲ ಇದ್ರೂ ಕೂಡ ನಾವು ಕುಮಾರಸ್ವಾಮಿಯವರು ಕೇವಲ ಇಪ್ಪತ್ತು ತಿಂಗಳು ಒಂದು ಸಲ ಹದಿನಾಲ್ಕು ತಿಂಗಳು ಒಂದ್ಸಲ ಅದು ಸಮ್ಮಿಶ್ರ ಸರ್ಕಾರದಲ್ಲಿ ಬಿ ಜೆ ಪಿಯ ಜೊತೆಯೂ ಕಾಂಗ್ರೆಸ್ ಜೊತೆನೂ ಅಧಿಕಾರ ಮಾಡಿ ಡೆವಲಪ್ಮೆಂಟ್ ಮಾಡಿದೀವಿ ಒಂದು ನಿಮಗೆ ಜ್ಞಾಪಸಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಒಂಬತ್ತು ಎಂಟು ಎರಡು ಸಾವಿರದ ಏಳು ಒಂದು ದೊಡ್ಡ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡಬೇಕು ಅಂತ ಹೇಳಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಕಾರ್ಯಕ್ರಮ ಘೋಷಣೆ ಮಾಡಿದ್ರೆ ಮುಖ್ಯಮಂತ್ರಿ ವಿರುದ್ಧ ಸ್ಥಳೀಯ ಶಾಸಕರು ದೊಡ್ಡ ವಿರುದ್ಧ ಹೋರಾಟ ಇಂಥ ಅಭಿವೃದ್ಧಿ ಕಾರ್ಯಗಳು ನಮ್ಮನ್ನು ಬಿಟ್ಟು ಮಾಡೋಂಗಿಲ್ಲ ಯಾರು ನೀವು ನಿಮ್ಮನ್ನು ಆಹ್ವಾನ ಮಾಡಿದೆ ಅವರ ತಾಯಿನ ಕರ್ಕೊಂಬಂದು ಕೂಡಿಸ್ಕೊಂಡು ಮುಂದೆಗಡೆ ಬಾಡಬಾರ್ದಲ್ಲ ನಾಟಕ ಮಾಡಿದ್ರಿ ಏನಾಯಿತು ಅದಾದ್ಮೇಲೆ ನೀವು ಎರಡು ಸಲ ಮಂತ್ರಿ ಆದ್ರಿ ಏನು ಮಾಡಿದಿರಿ ಅಭಿವೃದ್ಧಿ ಕೇವಲ ಸಾತ್ನೂರು ಕ್ಷೇತ್ರದಲ್ಲಿ ಒಂದು ಕಾವೇರಿ ಒಳಗೆ ಒಂದು ಮೇಲ್ಸೆ ಜನ ಓಡಾಡ್ಲಿಕ್ಕೆ ಒಂದು ಮೇಲ್ಸೇತುವೆ ಕಟ್ಟಕ್ಕಾಗಿರಲ್ಲ ಇವ್ರ ಕೈಲಿ ಕುಮಾರಸ್ವಾಮಿ ಬರಬೇಕಾಯ್ತು ಕುಮಾರಸ್ವಾಮಿಯ ಕಟ್ಕೊಟ್ಟಂತ ಸಾತ್ನೂರು ಕ್ಷೇತ್ರ ನಾನು ಬೇರೆ ಹೇಳ್ತಲ್ಲ ಅವರ ಊರಿನ ಕೊನೆ ಎಂಡಲ್ ಬರ್ತಕ್ಕಂಥ ನಾನು ಹೇಳೋದೇನಂದ್ರೆ ಇಲ್ಲಿ ಒಂದು ದೊಡ್ಡ ಗೊಂದಲ ಇದೆ ಡಿ ಕೆ ಶಿವಕುಮಾರ್ ಅವರು ದೇವಸ್ಥಾನ ಉದ್ಘಾಟನೆ ಸಂದರ್ಭದಲ್ಲಿ ಪಿ ಜಿ ಆರ್ ಸಿಂಧಿ ಅವರು ಕೂಡಿಸ್ಕೊಂಡು ಹೇಳಿದಂತ ಮಾತು ಅದಕ್ಕೆ ತದ್ವಿರುದ್ಧವಾಗಿ ಬಾಲಕೃಷ್ಣ ಕೊಟ್ಟಿದ್ ಮಾತು ಅವರು ಕನಕಪುರನ ಬೆಂಗಳೂರಿಗೆ ಸೇರಿಸ್ತೀನಿ ನೀವೆಲ್ಲ ಬೆಂಗಳೂರವ್ರು ನೀವು ರಾಮನಗರದವರಲ್ಲೇ ಅದು ಇಮಿಡಿಯೇಟ್ ಆಗಿ ಬಾಲಕೃಷ್ಣ ಸ್ಟೇಟ್ಮೆಂಟ್ ಕೊಟ್ಟರು ಇಲ್ಲೇ ಇಲ್ಲ ಅವ್ರು ಬೇರೆ ತರ ಹೇಳಿರೋದು ಬೇರೆ ತರ ಅರ್ಥೈಸ್ಬೇಡಿ ಅದು ಬೆಂಗಳೂರು ದಕ್ಷಿಣ ಅಂತ ಮಾಡ ಕೊಟ್ಟಿದೀವಿ ನಾವು ಎಸ್ ಹೌದಲ್ವಾ ಒಂದ್ ನಿಮಿಷ ಕೇಳಿ ಕುಮಾರಸ್ವಾಮಿ ಅವರು ರಾಮನಗರ ಜಿಲ್ಲೆ ಮಾಡಿದಾಗ ನೀವು ಶಾಸಕರಾಗಿದ್ರಲ್ವಾ ಶಿವಕುಮಾರ್ ಅವರು ಬಾಲಕೃಷ್ಣ ಬಾಲಕೃಷ್ಣ ಅವರು ಶಾಸಕರಾಗಿದ್ರಲ್ವಾ ಅವತ್ತೆ ಹಾಕಿ ಇಲ್ಲ ಯಾಕೆ ಮಾಡಲಿಲ್ಲ ವಿರೋಧ ಅಲ್ಲ ನಾನು ನಾನು ಪಕ್ಷದಲ್ಲ ಒಂದ್ ನಿಮಿಷ ಅದೇ ಬಾಲಕೃಷ್ಣ ಅವರು ಅದೇ ಡಿ ಕೆ ಶಿವಕುಮಾರ್ ಅವರು ದೊಡ್ಡ ದೊಡ್ಡ ಸಭೆಯಲ್ಲಿ ಅದ್ಭುತವಾಗಿ ಭಾಷಣ ಮಾಡಿದ್ದಿದೆ ರಾಮನಗರ ಕೆಂಗಲ್ ಹನುಮಂತಯ್ಯನವರು ಹುಟ್ಟಿದಾರ ಜಿಲ್ಲೆ ಬಾಲಗಂಗಾಧರ ಸ್ವಾಮೀಜಿಗಳು ಹುಟ್ಟಿರೋ ಜಿಲ್ಲೆ ಶಿವಕುಮಾರ್ ಸ್ವಾಮಿಗಳು ಹುಟ್ಟಿರೋ ಜಿಲ್ಲೆ ದೇವೇಗೌಡರು ಪ್ರಧಾನಿಯಾಗಿದ್ದಂಥ ಜಿಲ್ಲೆ ಈ ಜಿಲ್ಲೆನಲ್ಲಿ ನಾವು ಎಲ್ರಿಗೂ ಮುಖ್ಯಮಂತ್ರಿ ಕೊಟ್ಟಿದ್ದೀವಿ ಇನ್ನೊಂದು ಕೊಡಿ ನನಗೂ ಕೊಡಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅಶ್ವಥ್ ನಾರಾಯಣ್ ಹೇಳಿದಂಗೆ ಸ್ವಲ್ಪ ಕುಮಾರಸ್ವಾಮಿ ಅವರಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳಿದ್ದಾರೆ ಇವ್ರಿಗೆ ನಿಜವಾದ್ಲು ಕಾಮನ್ ಸೆನ್ಸ್ ಇದ್ರೆ ಕಾವೇರಿ ಇಶ್ಯೂನಲ್ಲಿ ಬೆಂಗಳೂರಿಗೆ ಇಷ್ಟೇ ಟಿ ಎಂ ಸಿ ನೀರ್ ಇರಬೇಕು ಅನ್ನೋದು ಒಂದು ಆರ್ಡರ್ ಇದೆ ನೀವು ಇದನ್ನು ತಂಗ್ ಬೆಂಗಳೂರಿಗೆ ಸೇರಿಸಿ ಇರೋ ನೀರನ್ನು ಕಿತ್ಕೊಂಡು ಇಲ್ಲಿರೋರಿಗೆ ಅರ್ಧ ಭಾಗ ಎಲ್ಲಿಂದ ನೀರು ಸ್ವಾಮಿ ಫಸ್ಟ್ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡ್ರಿ ರಾಮನಗರ ಜಿಲ್ಲೆ ಇನ್ಫ್ರಾಸ್ಟ್ರಕ್ಚರ್ ನೀರು ನಾಗರಾಜ್ ಮಾನ್ಯ ಗಂಗಾಧರ ಮೂರ್ತಿ ಮಾತಾಡ್ತಾ ಇದ್ರು ನಾವು ಎಷ್ಟು ಅಭಿವೃದ್ಧಿ ಮಾಡಿದ್ವಿ ಎರಡು ಸಲ ಮುಖ್ಯಮಂತ್ರಿ ಆಗಿದ್ವಿ ಅವ್ರ ಹತ್ರನ ಮದುವೆ ಮಾಡ್ಕೊಂಡಾಗಿದ್ದೀವಿ ಇವ್ರ ಹತ್ರನ ಮದುವೆ ಮಾಡ್ಕೊಂಡು ಆಗೊಂಡಿದ್ದೀವಿ ಅಂತ ಎಲ್ಲ ಹೆಚ್ಚಾಗಿ ಹೇಳಿದ್ರು ಇಲ್ಲವೂ ಆಸ್ತಾಂಶ ಇರ್ಬೋದು ಆದ ಅಭಿವೃದ್ಧಿ ಮಾಡಿದ್ದೆ ಆದರೆ ಯಾಕೆ ಅನಿತಾತ ಕುಮಾರಸ್ವಾಮಿನ ಸೋಲಿಸ್ಬಿಟ್ರು ಯಾಕೆಲ್ಲ ನಮ್ಮ ಕಾಂಗ್ರೆಸ್ನ ಗೆಲ್ಸಿದ್ರು ಯಾಕೆ ಶಿವಕುಮಾರ್ ಪದೇ ಪದೇ ಒಂದು ಲಕ್ಷ ಮತ್ತಕ್ಕಿಂತ ಹೆಚ್ಚಾಗಿ ಗೆಲ್ಲಿಸ್ತಾ ಇದ್ದಾರೆ ಜನ ಜನತಾ ನ್ಯಾಯಾಲಯದ ದುಡ್ಡವರೇನ್ರಿ ನೀವು ಸೆಂಟ್ರಲ್ ಮಾತಾಡ್ಬಿಟ್ಟು ದಯವಿಟ್ಟು ಜನತಾ ನ್ಯಾಯಾಲಯದಲ್ಲಿ ಇವತ್ತಿನ ದಿವಸ ಒಬ್ಬ ಅಗ್ರಗಣ ನಾಯಕನಾಗಿ ಬೆಳೆಸಿರ್ತಕ್ಕಂಥ ಕನಕ್ಪುರ ಅಂತಕ್ಕಂಥ ಹೇಳ್ತೀನಿ ಅವರು ಶಾಸಕರಾಗ್ತದೆ ಅಂತಾರೆ ಈ ಡಿಲಿಮಿಟೇಷನ್ ಅಲ್ಲಿ ಆ ಕ್ಷೇತ್ರವನ್ನ ಉಡಿಸ್ಮಾಡಕ್ಕೆ ಕೊಟ್ಟಿರ್ತಕ್ಕಂಥ ಮಹಾನುಭಾವ ಮುಗಿಸ್ತೀನಿ ಸರ್ ನಾನು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ರು ಇವತ್ತಿನ ದಿವಸ ಡಿ ಕೆ ಸುರೇಶ್ ಇರ್ಬೋದು ಡಿ ಕೆ ಶಿವಕುಮಾರ್ ಅವರು ಅವ್ರು ಯಾವಾಗ ಯಾವಾಗ ಅಧಿಕಾರದಲ್ಲಿ ಇದ್ರು ಅವಾಗೆಲ್ಲವೂ ಕೂಡ ಆ ಭಾಗಕ್ಕೆ ಅಭಿವೃದ್ಧಿಗೋಸ್ಕರ ಕೆಲಸ

ರಾಮನಗರ ಜಿಲ್ಲೆ ನಮ್ಮ ಸರ್ಕಾರ ಇದ್ದಾಗ ಡಾಕ್ಟರ್ ಅಶ್ವಥ್ ನಾರಾಯಣ ಅಲ್ಲಿ ಇಸ್ ಇನ್ಚಾರ್ಜ್ ಮಿನಿಸ್ಟರ್ ಫಾರ್ ರಾಮನಗರ ಸರ್ ಅವಾಗೊಂದು ಚರ್ಚೆ ವಿಷಯ ಬಂದು ನವ ಬೆಂಗಳೂರು ಅನ್ನತಕ್ಕಂಥ ಒಂದು ವಿಷಯ ಬಂದು ಅಂದ್ರೆ ರಾಮನಗರ ಜಿಲ್ಲೆಯನ್ನ ಸಂಪೂರ್ಣವಾಗಿ ಬೆಂಗಳೂರು ಯಾವ ರೀತಿ ಇದೆಯೋ ಇದೊಂದು ನವ ಬೆಂಗಳೂರಾಗಿ ನಾವು ಮಾಡಬೇಕು ಅನ್ನತಕ್ಕ ಈಗ ಆಲ್ರೆಡಿ ಬೃದಿ ಪ್ರಾಧಿಕಾರನ ಗ್ರೇಟರ್ ಬೆಂಗಳೂರು ಅಂತ ಕರೆಯೋದು ಸರ್ ಅಲ್ಲಿ ಪ್ರಾಧಿಕಾರದ ಅಧ್ಯಕ್ಷರಿಗೆ ಗ್ರೇಟರ್ ಬೆಂಗಳೂರು ಅಧ್ಯಕ್ಷ ಅಂತಾನೆ ಕರೆಯೋದು ರಾಮನಗರನ ನವ ಬೆಂಗಳೂರು ಮಾಡ್ಬೇಕು ಒಂದು ಚರ್ಚೆಗೆ ಬಂದು ಸರ್ ಯಾವ ನವ ಬೆಂಗಳೂರು ಬೇಡ ರಾಮನಗರ ರಾಮನಗರಕ್ಕೆ ಒಂದು ಇತಿಹಾಸ ಇದೆ ರಾಮನಗರ ಹೆಸರು ಇರಲಿ ರಾಮನಗರದ ಹೆಸರು ರಾಮನಗರ ಹೆಸರು ಬದಲಾವಣೆ ಮಾಡಿಕೊಡುದು ರಕ್ತದ ಕೋಡಿ ಕೇಳಿಸ್ಕೊಂಡ್ರೆ ರಕ್ತದ ಕೋಡಿ ಅರ್ದು ಬಿಡುತ್ತೆ ರಾಮನಗರ ಹೆಸರು ತгийಕ್ಕೆ ಬಿಡಲ್ಲ ನಾವು ರಾಮನಗರ ಹೆಸರು ತгийತಿವಿ ಅಂತ ಹೇಳಿಲ್ಲ ರಾಮನಗರ ಹೆಸರು ತгийತಿವಿ ಅಂತ ಹೇಳೋ ಅವರು ಮಾತಾಡಿ ಏನು ಮಾಡಿದ್ರು ಯಾಕೆ ಮುಂದೆ ಮಾತಾಡ್ತೀವಿ ಅಲ್ಲೇ ಹೇಳಿದ ಒಂದೇ ಒಂದು ಮಾತಾಡ್ತೀಗ ರಾಮನಗರನ ಸಂಪೂರ್ಣವಾಗಿ ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿದೆ ಬಿಡದಿ ಇಂಡಸ್ಟ್ರಿಲ್ ಏರಿಯಾ ಇದೆ ಕುಂಬಳಗೋಡ ಇಂಡಸ್ಟ್ರಿಲ್ ಏರಿಯಾ ಇದೆ ಆರೋಳ್ಳಿ ಇಂಡಸ್ಟ್ರಿಲ್ ಏರಿಯಾ ಇದೆ ದಬಸ್ಬಿಡ ಇಂಡಸ್ಟ್ರಿಲ್ ಏರಿಯಾ ಇದೆ ಆ ದೃಷ್ಟಿಯಿಂದ ರಾಮನಗರ ಒಂದು ಸಿಲಿಕ್ ಸಿಟಿ ಮಿಲಿಕ್ ಸಿಟಿ